ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಈ ಡಾರ್ಕ್ ಆಗಿರ್ತೈತೆ ಕಣ್ಣಿನ ಕೆಲವರು ಈ ಕಣ್ಣಿನಂತೆ ಕೈಗಿರ್ತಾವೆ ಭಾಳ ಡಾರ್ಕ್ ಆಗಿರ್ತೈತಿ. ಏನು ಆ ಡಾರ್ಕ್ನೆಸ್ ಹೋಗ್ಬೇಕಪ್ಪ ಅಂದರೆ ಹೋಗಲಾಡಿಸಲು ಒಂದು ಅದ್ಭುತವಾದಂಥ ಇವತ್ತು ಸೌಂದರ್ಯದ ಹೇಳಿರೋದು ಸೌಂದರ್ಯದ ಹೇಳ್ತೀನಿ ನಾನು. ಏನು ಅದನ್ನು ಹೋಗ್ಬೇಕಪ್ಪ ಅಂದರೆ ಇದನ್ನು ಮನೆ ಮದ್ದು ಉಪಯೋಗ ಮಾಡಿರಿ. ಅಗದಿ ಅದು ಮಾಡಿದ ತಕ್ಷಣ ಹೋಗುತ್ತೆ. ಏನು ಸ್ವಲ್ಪ ದಿನದಾಗ ಒಂದು 3-4 ದಿನದಾಗ ಹೋಗಿಬಿಡ್ತೈತೆ ನಿಮ್ಮನ್ನು. ಏನು ಮಾಡಿ ಉಪಯೋಗ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ. ಹೊಟ್ಟೆ ಶಿವನೇ ಮಾಡಿದ್ರು ಏನೂ ಸೈಡ್ ಎಫೆಕ್ಟ್ ಇಲ್ಲ. ನಾ ಹೇಳೋ ಏನಾಗುತ್ತದೋ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ. ಏನ್ರಿ ಅದಕ್ಕೆ ಬಗ್ಗೆ ಅದಕ್ಕೆ ಕೈ ಎತ್ತಿ ಹೇಳ್ತೀನಿ ನಾನು. ಯಾವುದು ಸೈಡ್ ಎಫೆ ಅಡ್ಡ ಪರಿಣಾಮ ಯಾವುದು ಇರೋದಿಲ್ಲ. ಸೈಡ್ ಎಫೆಕ್ಟ್ ಅಂತಾರಲ್ಲ ಇರೋದಲ್ಲ. ಏನ್ರಿ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ನಾನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮದು ಆಶ್ರಮದ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಮತ್ತು ಹೇಳಿದ್ನಲ್ಲ ಇದು ಈ ಡಾರ್ಕ್ ಸರ್ಕಲ್ ಅಂತಾರಲ್ಲ ಕಪ್ಪ ಕಣ್ಣಿನ ತೆಳಗೆ ಸುತ್ತದಾಗಿರ್ತೈತಿ, ಇಲ್ಲಿ ಕಣ್ಣಿನ ತೆಳಗೆ ಇಲ್ಲೆಲ್ಲ ಆಗಿರ್ತೈತಿ, ಡಾರ್ಕ್ ಆಗಿರ್ತೈತಿ, ಹೆಚ್ಚು ಆಗಿರ್ತೈತೆ. ಅದನ್ನು ಹೋಗಲಾಡ್ಸಕ್ಕೆ ಹೋಗಲಾಡಿಸಿ ಅವರಿ ಸುಂದರವಾಗಿ ಕಾಣಿಸಕ್ಕೆ ನೀವು ಒಂದು ಸೌಂದರ್ಯವಂತವಾಗಿ ಕಾಣುವಾಗ ಒಂದು ಮನೆ ಬಂದು ಮಾಹಿತಿ ನಿಮ್ಗೆ ಹೇಳ್ತೀನಿ ಅಂತ ಹೇಳೀನಿ ಹೇಳ್ತೀನಿ. ಮತ್ತು ಈ ಹೆಣ್ಮಕ್ಳಿಗೆ ಮುಟ್ಟು ಸರಿ ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಈ ಪೋಸ್ಟ್ಪೋನ್ ಕೆಲವರು ಏನೋ ಆಫೀಸ್ ಕೆಲಸ ಇರ್ತಾವೆ ಅನಿವಾರ್ಯ ಕಾರಣದಿಂದ ಪೋಸ್ಟ್ಪೋನ್ ಆಗಲಿ ಅಂತ ಮಾಡ್ಕೊತಾರೆ ಅಥವಾ ಪ್ರಿಫೋನ್ ಮಾಡ್ಕೊತಾರೆ ಕೆಲವರು. ಅದು ಮುಟ್ಟದ ಎಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೈತಿ ಪ್ರಿಫೋನ್ ಮಾಡ್ಕೊತಾರೆ ಅಥವಾ ಪೋಸ್ಟ್ಪೋನ್ ಮಾಡ್ತಾರೆ ಹಾಗೆಲ್ಲ ಇರ್ತೈತಿ. ಇದನ್ನು ಏನೇನೋ ಮಾಡ್ಕೊತಾರೆ ಮಾಡ್ಕೊಂಡು ಟೈಮ್ನೊಳಗೆ ಮದುವೆ ಆಗಲಾರ್ದು ಇರ್ತಾರೆ ಮದುವೆ ಆದವ್ರಂತೂ ನಡೀತೈತಿ ಅವ್ರಿಗೆ ಸಹ ಸಹ ಮದುವೆ ಆಗಿಬಿಟ್ಟಿರ್ತೈತಿ. ಈ ಮದುವೆ ಆಗಲಾರ್ದವ್ರು ಕಣ್ಣುಗಳು ಇರ್ತಾರಲ್ಲ ಅಲ್ಲಿ ಇವು ಅಪ್ಪರ್ ಲಿಪ್ ಅಂತಾರಲ್ಲ ಇಲ್ಲಿ ಗಡ್ಡ ಬೀಸಿ ಬರಕತ್ತು ಇಲ್ಲಿ ಗಡ್ಡ ಬರಕತ್ತು ಆನಂತರ ಇವೆಲ್ಲ ಬರ್ತಾವೆ ಗಡ್ಡ ಏನು ರೀ ಇವೆಲ್ಲ ಬರಕತ್ತವು. ಅವ್ರಿಗೆ ಇವು ಎಷ್ಟೋ ಜನ ಫೋನ್ ಮಾಡ್ಯಾರ ನನಗೆ ಅದು ಹಿಂಗಾಗಿತ್ತು ಹಿಂಗಾಗಿತ್ತು ಹಿಂಗಾಗಿದೆ ಅಂತೇಳಿ ಅದಕ್ಕೆ ಏನು ರೀ ಇದನ್ನು ಔಷಧ ಮಾಡ್ಬೇಕು ಅದಕ್ಕೆ ಹೊಟ್ಟೆಗೆ ತೊಗೋಬೇಕು ಅದನ್ನು ಔಷಧ ಮಾಡ್ಬೇಕಂದ್ರೆ ಈಗ ನಾವು ಆಶ್ರಮನ ಸ್ಟಾರ್ಟ್ ಮಾಡಬೇಕು. ಏನು ರೀ ಮಾಡ್ಬೇಕಂದ್ರೆ ನಮ್ಮ ಒಬ್ಬರು ಹದಿಮನಿ ಅಂತೇಳಿ ಚಂದ್ರಶೇಖರ್ ಹದಿಮನಿ ಅಂತೇಳಿ ಅವರು ಲ್ಯಾಂಡ್ ಕೊಡ್ತೀವಿ ಅಂದ್ರೆ ಬೇರೆ ಕಡೆ ಇರ್ತದೆ ನಮ್ಮದು ಅಲ್ಲಿಂದ ಶಿಫ್ಟ್ ಮಾಡೋಕತ್ತೀವಿ. ಅದು ಶಿಫ್ಟ್ ಆದ್ಮೇಲೆ ನಾವು ಗಿಫ್ಟ್ ದಾನವಾಗಿ ಲ್ಯಾಂಡ್ ಕೊಡ್ತೀವಿ ಅಂತಾರೆ 1 ಹೆಕ್ಟರ್ ಕೊಡ್ತೀವಿ ಅಂತಾರೆ. ಅಲ್ಲಿ ಶಿಫ್ಟ್ ಮಾಡಿದಾಗ ಈ ಔಷಧದ ನಿಮಗೆಲ್ಲ ಪ್ರತಿಯೊಂದನ್ನು ಗಿಡ ಮುಡಿಕೊಂಡು ತೋರಿಸಿ ಇದನ್ನು ಮಾಡಿ ನಿಮಗೆ ಕೊಡಿಸ್ತೀನಿ. ಮತ್ತು ಅಲ್ಲನ ಯಾವಾಗದಿದ್ದರೂ ಇನ್ ಪೇಷಂಟ್ ಮಾಡ್ಕೊಂಡಿದ್ದರೂ ಮಾಡ್ಕೊತೀವಿ. ಔಷಧ ಕೊಡೋಕೆ ತಯಾರು ಮಾಡೋಕ್ಕಂದ್ರೆ ತಯಾರು ಮಾಡ್ತೀವಿ ಮಾಡಿಕೊಡ್ತೀವಿ ಕಳಿಸ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಕ್ಷಮ ಇರಲಿ ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಅವ್ರ ತಂದೆ ಹೆಸರು ಕೊಡೋಕತ್ತಾರೆ ಬಸಣ್ಣಪ್ಪ ಬಸಪ್ಪ ಹದಿಮನಿ ಅಂತೇಳಿ ಅವ್ರ ಹೆಸರೇ ಅವರು ದಾನ ಮಾಡೋಕತ್ತಾರ. ಏನು ರೀ ಇದು ಆಶ್ರಮಕ್ಕೆ ಕೊಡೋಕತ್ತಾರ ಅವರು. ಏನು ಅದಕ್ಕೆ ನಾವು ಅಲ್ಲಿವರೆಗೂ ಕ್ಷಮಾಯ ಮಾಡಿಕೊಂಡು ಇರಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈಗ ಈ ಡಾರ್ಕ್ ಸರ್ಕಲ್ದು ಹೇಳೋಕತ್ತಿದ್ದೆಲ್ಲ ಡಾರ್ಕ್ ಸರ್ಕಲ್ದು ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಒಂದು ಚಿಟಿಕೆ ಜಾಜಿಕಾಯಿ ಇರ್ತೈತಲ್ಲ ಅದ್ರ ಪೌಡರ್ ತೊಗೊಳ್ಳಿ ಜಾಕಾಯಿ ಅಂತಾರೆ ಅದಕ್ಕೆ ಜಾಜಿಕಾಯಿ ಅಂತಾರೆ ಒಂದು ಇಷ್ಟ ಸ್ವಲ್ಪ ತೊಗೊಳ್ಳಿ. ಅದಕ್ಕೆ ಒಂದು ಚಮಚೆ ಓಟ್ಸ್ ಅಂತ ಬರ್ತೈತಿ ಓಟ್ಸ್ ಹಾಕ್ರಿ. ಆನಂತರ ಒಂದು 1/4 ಚಮಚೆ ಮೊಸರು ಹಾಕ್ರಿ ಅದಕ್ಕೆ ಬಾಯ್ ಮಿಕ್ಸ್ ಮಾಡಿ ಒಂದು ಏನು ಒಂದು 1/4 ಚಮಚೆ ಓಟ್ಸ್ ಹಾಕಿ 1 ಚಮಚೆ ಓಟ್ಸ್ ಹಾಕ್ತೀರಿ 1/4 ಚಮಚೆ ಮೊಸರು ಹಾಕ್ತೀರಿ ಮಾಡಿ 1 ಚಮಚೆ ಸೌತೆಕಾಯಿ ಇರ್ತೈತಲ್ಲ ಕುಕುಂಬರ್ ಅಂತೀವಲ್ಲ
ಆ ಸೌತೆಕಾಯಿ ಪೇಸ್ಟ್ ಒಂದು ಚಮಚ ಹಾಕಿ ಹಾಕಿ ಅದನ್ನು ಪೇಸ್ಟ್ ತಯಾರು ಮಾಡಿ ಅಗ್ರಿ ಸರಿಯಾಗಿ ಮಿಶ್ರಣ ಆಗಬೇಕು. ಅದಕ್ಕೆ ಮಿಶ್ರಣ ಮಾಡಿಕೊಂಡು ಈ ಕಣ್ಣಿನ ಸುತ್ತ ಋತುದಲ್ಲಿ ಇಲ್ಲಿ ಹಚ್ಕೊಂಡು ಒಂದು ಸ್ವಲ್ಪ ಇದನ್ನು ಮಾಡಿಬಿಡೋದಪ್ಪ. ಇವು ಬಿಟ್ಟು ಪಾರ್ಲರು ಅಲ್ಲಿ ಹೋಗಿರಲ್ಲ ಅಲ್ಲಿ ಮಾಡ್ತೀರ ಕುಂದ್ರ ಮಕ್ಕೊತಿರಲ್ಲ ಹಿಂಗೆ ಅದ್ರ ಬದಲಿನ ಇದನ್ನು ನೀವು ಮನೆಯಾಗೆ ಮಾಡ್ಕೊಂಡ್ರೆ ಒಂದು 3-4 ದಿನ ಮಾಡಿಲ್ಲ ಅಂದರೆ ನಿಮ್ಮ ಇದು ಡಾರ್ಕ್ ಸರ್ಕಲ್ ಏನಿರ್ತೈತಿ ಅದು ಹೋಗ್ಬಿಡ್ತೈತಿ. ಏನು ಅದ್ಭುತವಾಗಿ ಕಣ್ಣಿನ ಸುತ್ತಮುತ್ತಲಿನ ಕಪ್ಪು ಕಲಿವೆ ಕಡಿಮೆ ಇರ್ತೈತೆ ಅದು ಕಡಿಮೆ ಆಗತ್ತೆ. ಅದ್ಭುತವಾಗಿ ಕೆಲಸ ಮಾಡ್ತಿದ್ರು. ಮನೆಯಾಗ ಮಾಡ್ಕೊರಿ ನೀವು ಮಾಡಿ ಇದ್ರ ಉಪಯೋಗ ತಗೋರಿ. ಯಾವ ಥರದ ಅಡ್ಡ ಪರಿಣಾಮ ಇಲ್ಲ. ಅದು ಒಂದು ಮುಖ್ಯ ಹೇಳ್ತೀನಿ ನಿಮಗೆ ದಯವಿಟ್ಟು ಮಾಡಬೇಕಾಗಿ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ರಿ. ದಯವಿಟ್ಟು ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂತ ಆಶ್ರಮದ ಸ್ಲೋಗನ್ ಐತಲ್ಲ ಏನೈತೆ ಹೇಳ್ರಿ. ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.